2024 ಲೋಕಸಭಾ ಚುನಾವಣೆಯ ಮೇಲೆ ಕೇಸರಿಯ ಕಣ್ಣು ಬಿದ್ದಿದೆ. ಏನು ಮಾಡಬೇಕು 2024 ರ ಚುನಾವಣೆಗೆ? ಚುನಾವಣೆಗೆ ಭರ್ಜರಿಯಾಗಿ ತಯಾರಿಯನ್ನು ಕೂಡ ಕಮಲಕಲಿಗಳು ಮಾಡ್ತಾ ಇದ್ದಾರೆ. ವಿಧಾನಸಭಾ ಚುನಾವಣೆ ಸೋತ ಮೇಲೆ ಎಚ್ಚೆತ್ತುಕೊಂಡಿವೆ ಹೈಕಮಾಂಡ್, ಎಚ್ಚೆತ್ತುಕೊಂಡಿದ್ದಾರೆ. ನಾವು ಯಾಕೆ ಇಷ್ಟು ಕಳಪೆ ಪ್ರದರ್ಶನ, ಹೀನಾಯ ಸೋಲು ನಮ್ಗೆ ಯಾಕಾಯಿತು ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ? 65 ಸೀಟಿಗೆ ಬಂದಿದ್ವಲ್ಲ, ಏನಿದ್ರದ್ದು ಕಥೆ? ಹೀಗಾಗಬಾರದು ನಾವು ಲೋಕಸಭಾ ಚುನಾವಣೆಯಲ್ಲಿ ಅಂತೇಳಿ ಕರ್ನಾಟಕ BJP ಒಂದು ಕಡೆ, ಇವರು ಒಂದು ಪ್ಲಾನ್ ಮಾಡ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ಹೈಕಮಾಂಡ್ ಕೂಡ, ಇಲ್ಲ ನಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಾಗಬೇಕು, ಇನ್ನು ನಾವು ಗೆಲ್ಲಬೇಕು ಜಾಸ್ತಿ. ಹಾಲಿ ಇರ್ತಕ್ಕಂತಹ 25 ಲೋಕಸಭಾ ಸ್ಥಾನಗಳಲ್ಲೂ ನಾವು ಉಳಿಸ್ಕೊಳ್ಬೇಕು, ಪ್ರಥಮ ಆದ್ಯತೆ ಅದು. ಗಳಿಸ್ಕೊಳ್ಳೋದು ನೆಕ್ಸ್ಟು, ಇರೋದೇ 28. ಇದರಲ್ಲಿ ಉಳಿಸ್ಕೊಳ್ಬೇಕು ಅದನ್ನು, 25 ಉಳಿಸ್ಕೊಳ್ಬೇಕು ಅನ್ನೋ ಕಡೆ ಕೂಡ ವರಿಷ್ಠರ ಪ್ಲ್ಯಾನ್ ಇದೆ. ಲೋಕಸಭಾ ಚುನಾವಣೆಗೆ ಸನ್ನದ್ಧರಾಗಬೇಕು ಅಂತ ಅಮಿತ್ ಶಾ ಗ್ರೀನ್ ಸಿಗ್ನಲ್ ಬೆಲೆ ಕೊಟ್ಟಿದ್ದಾರೆ. ಪ್ರಬಲ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಬೇಕು ಅಂತೇಳಿ ಕಮಲಪಾಳ್ಯದಲ್ಲಿ ತಯಾರಿ ಆಗ್ತಾ ಇದೆ. 10ಕ್ಕಿಂತ ಹೆಚ್ಚಿನ ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಬದಲಾವಣೆ ಆಗಬಹುದು, ಫೇಸ್ ಚೇಂಜ್ ಮಾಡ್ಕೊಳ್ಳೋದು. ಅಲ್ಲಿ ಕೆಲಸ ಯಾರಾದರೂ ಮಾಡಿಲ್ಲ ಅಂದರೆ ಹೊಸಬ್ರದ ನಿಲ್ಲಿಸ್ಬಿಟ್ಟಾಗ ಜನ ಅಂದ್ಕೋತಾರೆ, ಅವಾಗ ಏ ಹಳಬ್ರು ಕೆಲಸ ಮಾಡ್ತಿರಲಿಲ್ಲ, ಇವರೇನೋ ಮಾಡಬಹುದೇನೋ ಅಂತ ಓಟ್ ಹಾಕಲಿ ಅಂತ ಹೇಳಿ. ಓವರಾಲ 25 ಸಂಸದರು ಏನು ಮಾಡಿದ್ರು ಅಂತ ಕೂಡ ಜನಗಳ ಬಳಿಯಲ್ಲಿ ಒಂದು ಲೆಕ್ಕ ಇರುತ್ತೆ. ಅದರಲ್ಲೂ 10 ಜನ ನೀವು ಮೈನಸ್ ಮಾಡಿಬಿಟ್ರೆ, ಹೊಸ ಫೇಸ್ ತಂದರೆ ಅಲ್ಲಿ ಜನ ಅದಕ್ಕೆ ಬೇರೆ ರೀತಿ ಅರ್ಥ ಮಾಡ್ಕೊಂಬಿಡ್ತಾರೆ ಅದನ್ನು. ಇದೊಂದು ಸ್ಟ್ರಾಟಜಿ. ಇದು ಕ್ಷೇತ್ರದಲ್ಲಿ ಯಾವ್ಯಾವ ನಾಯಕರು ವರ್ಚಸ್ಸನ್ನು ಕಳ್ಕೊಂಡಿದ್ದಾರೋ ಅಂತಹವರ ಮೇಲೆ ತೂಗುಗತ್ತಿ ಇದೆ. 70 ವರ್ಷ ವಯಸ್ಸಾದವರಿಗೆ ಟಿಕೆಟ್ ಕೊಡಬಾರದು ಅಂತ ತೀರ್ಮಾನ ಮಾಡಿದ್ದಾರಂತೆ. ಡೀಟೇಲ್ಸ್ಗಳಿಗೆ ಇದೀಗ ಸ್ವಾಮಿ ಇದ್ದಾರೆ ಸ್ವಾಮಿ. ಮತ್ತದೇ ಹಳೆ ಟ್ರಿಕ್ಸ್ ಇದು. ಈಗ ವಿಧಾನಸಭಾ ಚುನಾವಣೆಯಲ್ಲೂ ನಡೆದಿತ್ತು. ಏನಂದರೆ 25 ಸ್ಥಾನ ಉಳಿಸ್ಕೊಳ್ಬೇಕು ಅಂತ ಒಂದು ಸವಾಲಿದೆ ಲೋಕಸಭಾ ಚುನಾವಣೆಯಲ್ಲಿ. ಅಟ್ ದ ಸೇಮ್ ಟೈಮ್ ಆ 25 ಸ್ಥಾನಗಳಲ್ಲಿ 10 ಜನನಾದರೂ ಬದಲಾಯಿಸ್ಬಿಡ್ಬೇಕು ಅಂತ. ಅಂದರೆ ಓವರಾಲ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿ ಚೆಕ್ ಮಾಡಿದಾಗ ಪಾರ್ಟಿ ಜವಾಬ್ದಾರಿ ಹೊತ್ಕೊಳ್ಬೇಕಾಗತ್ತೆ. ಇವರು ಯಾವತ್ತು ಬೇಕಿದ್ದರೂ ತರಾಟೆ ತೊಗೋಬೋದಾಗಿತ್ತು, ಕೆಲಸ ಮಾಡಿ ಅಂತ ಹೇಳಬಹುದಾಗಿತ್ತು ಅವ್ರಿಗೆ, ಇಲ್ಲೇನು ಕೆಲಸ ಆಗಿಲ್ಲ ನೋಡಬಹುದಾಗಿತ್ತು, ಆಯಾ ಸಂಸದರ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಮಾಡಿಸಬಹುದಾಗಿತ್ತು, ಚಾಟಿ ಬೀಸಬಹುದಾಗಿತ್ತು, ಕಿವಿ ಹಿಂಡಬಹುದಾಗಿತ್ತು. ಚುನಾವಣೆ ಹತ್ತಿರ ಬರ್ತಿದ್ದಾಗ 10 ಜನ ಫೇಸ್ ನಾವು ಚೇಂಜ್ ಮಾಡಿಬಿಡ್ತೀವಿ, ಇನ್ಯಾರೋ ಯುವಕರು ಕೊಟ್ವಿ, 70 ವರ್ಷ ಏಜ್ ಬಾರ್ ಆಗಿಬಿಟ್ಟಿದೆ ಅವ್ರಿಗೆ, ಅವ್ರಿಗೆ ನಾವು ಕೊಡೋಕ್ಕೆ ಬರಲ್ಲ. ಈ ಸ್ಟ್ರಾಟಜಿಗಳ ಒಂದು ವಿಚಾರದಲ್ಲಿ ಹೈಕಮಾಂಡ್ ನಿರತವಾಗಿದೆ. ಸೊ ಏನೇನು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ ಮುಂದಿನ ಲೋಕಸಭಾ ಚುನಾವಣೆಗೆ ಅಂತ? ರಮಕಾಂತ್, 2024 ಲೋಕಸಭಾ ಚುನಾವಣೆಗೆ ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ BJP ನಾಯಕರು. ಅಂದರೆ ಈಗಾಗಲೇ ಈ ಬಾರಿಯ ರಾಜ್ಯ ವಿಧಾನಸಭಾ ಸೋಲಿನಿಂದ ಸಾಕಷ್ಟು ಎಚ್ಚೆತ್ಕೊಂಡಿದ್ದಾರೆ. ಜೊತೆಗೆ ಕೆಲವೊಂದು ಮಾರ್ಪಾಡುಗಳನ್ನು ಮಾಡ್ಕೊಳ್ಳೋದಕ್ಕೆ, ಅಂದರೆ ಪಕ್ಷದಲ್ಲಿ ಬದಲಾವಣೆ, ನಾಯಕತ್ವ ಬದಲಾವಣೆ ಎಲ್ಲ ಮಾಡ್ಕೊಳ್ಳೋದಕ್ಕೂ ಒಂದು ರೀತಿ ಸಿದ್ಧತೆಗಳಾಗ್ತಾ ಇದೆ. ಈಗಿರುವಾಗ 2024 ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ನಾವು 25 ಸ್ಥಾನಗಳನ್ನು ಉಳಿಸ್ಕೊಳ್ಬೇಕು, ಮತ್ತೆ ಆ ಪ್ರಾಬಲ್ಯದ ಸಾಧನೆ ಮಾಡಬೇಕು ಅನ್ನೋದು ಕೂಡ ಸದ್ಯ ಈಗಿರುವಂತಹ BJP ನಾಯಕರ ಲೆಕ್ಕಾಚಾರ. ಹಾಗಾಗಿ ಒಂದು ಕಡೆಯಿಂದ ಹೈಕಮಾಂಡ್ ನಾಯಕರ ಸೂಚನೆ, ಮತ್ತೊಂದು ಕಡೆಯಿಂದ ರಾಜ್ಯ ನಾಯಕರಿಗೆ ಖಡಕ್ ಸೂಚನೆ ಕಳಿಸಿರುವಂತದ್ದು. ಅಂದ್ರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಆದಂತಹ, ಅಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಆದಂತಹ ಎಡವಟ್ಟುಗಳು ಆಗಬಾರದು, ಈಗಲಿಂದಲೇ ಸಿದ್ಧರಾಗಿ ವಿಧಾನಸಭಾ ಚುನಾವಣೆಯ ಸೋಲನ್ನ ಅದನ್ನೇ ಒಂದು ಮುಂದಿಟ್ಟುಕೊಂಡು ಹೋಗಬೇಡಿ, ಅದನ್ನ ಮರೆತು ಬಿಡಿ. ಈಗ ಇರುವಂತಹ ಕೆಲಸಗಳನ್ನು ಯಾವ ರೀತಿ ಮಾಡಬೇಕು, ಪಕ್ಷ ಸಂಘಟನೆ ಯಾವ ರೀತಿ ಮಾಡಬೇಕು, ನಾಯಕತ್ವವನ್ನು ಯಾವ ರೀತಿ ಬಳಸ್ಕೋಬೇಕು, ಜೊತೆಗೆ ಆಯಾ ಕ್ಷೇತ್ರಗಳಲ್ಲಿ ಏನೆಲ್ಲ ಒಂದು ವಿಫಲತೆ ಕಂಡಿದ್ದೇವೆ, ಏನೆಲ್ಲ ಸಾಧಕ ಬಾಧಕಗಳು ಇದೆ ಎಂದು ಪತ್ತೆ ಹಚ್ಚಿ ಅಲ್ಲಿ ಆ ಪಕ್ಷವನ್ನು ಸಂಘಟನೆಗೆ ಮತ್ತು ಕಾರ್ಯಕರ್ತರಿಗೆ ಹುಮ್ಮಸ್ಸು ಕೊಡುವಂತೆ ಮಾಡಬೇಕು. ಈ ಚುನಾವಣೆಯಲ್ಲಿ ಗೆಲ್ಲುವಂತಹ ಬೇಕಾದಂತಹ ಎಲ್ಲ ರಣತಂತ್ರಗಳನ್ನು ಮಾಡಿಕೊಳ್ಬೇಕು ಅನ್ನೋದು ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರು ಸಿದ್ಧತೆಯಲ್ಲಿ ಇರುವಂಥದ್ದು. ಅಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಸಾಕಷ್ಟು ಬದಲಾವಣೆ ಮಾಡಿದರು, ಹೊಸ ಅಭ್ಯರ್ಥಿಗಳಿಗೆ ಹೊಸ ಮುಖಗಳಿಗೆ ಮಣೆ ಹಾಕಿದರು, ಎಲ್ಲ ಒಂದು ರೀತಿ ಎಡವಟ್ಟಾಗಿತ್ತು.
ಅಂದ್ರೆ ಕೊನೆಯ ಕ್ಷಣದಲ್ಲಿ ತೆಗೆದುಕೊಂಡಂತ ಒಂದು ತೀರ್ಮಾನ ಈ ಒಂದು ರೀತಿ ಬಿಜೆಪಿ ನಾಯಕರಿಗೆ ಮುಳುವಾಗಿತ್ತು. ಹಿರಿಯ ಶಾಸಕರ ಹಿರಿಯ ನಾಯಕರನ್ನ ಕೈಬಿಟ್ಟಿದ್ದು ಕೂಡ ದೊಡ್ಡ ಹೊಡೆತ ಬಿಟ್ಟಿತು. ಹಾಗಾಗಿ ಈಗಿನಿಂದಲೇ ಒಂದು ತಯಾರಿ ಮಾಡಿಕೊಂಡ್ರೆ ಮುಂಬರುವ ಚುನಾವಣೆಯಲ್ಲಿ ಎಲ್ಲಾ ರೀತಿಯ ಪೂರ್ವಭಾರಿ ಸಿದ್ಧತೆಗಳನ್ನ ಮಾಡ್ಕೊಳ್ಬಹುದು. ಜೊತೆಗೆ ಪಕ್ಷದಲ್ಲಿ ಬರುವಂತ ಒಂದು ರೀತಿಯ ಅಸಮಾಧಾನಗಳು ಆ ಬಂಡಾಯಕ್ಕೆ ಫುಲ್ ಸ್ಟಾಪ್ ಹಾಕ್ಬೋದು. ಜೊತೆಗೆ ಪಕ್ಷ ಸಂಘಟನೆಗೆ ಯುವಕರಿಗೆ ಆದ್ಯತೆ ನೀಡಿದಂತ ಸಂದರ್ಭದಲ್ಲಿ ಪಕ್ಷ ಸಂಘಟನೆ ಮಾಡ್ತಾರೆ, ಈಗಲಿಂದಲೇ ಕ್ಷೇತ್ರದಲ್ಲಿ ಒಡನಾಟ ಇಟ್ಕೊಡ್ತಾರೆ, ಕಾರ್ಯಕರ್ತರನ್ನ ಒಂದು ಹುರುಪುಗೊಳಿಸೋದು, ಪಕ್ಷ ಸಂಘಟನೆ ಮಾಡೋದು, ಬೂತ್ ಮಟ್ಟದಲ್ಲಿ ತಮ್ಮ ಸಂಘಟನೆ ಮಾಡೋದು, ಎಲ್ಲಾ ರೀತಿಯ ಒಂದು ಪ್ರಕ್ರಿಯೆಗಳಲ್ಲಿ ತೋಡ್ಕೊಳ್ತಾರೆ ಅನ್ನೋದು ಕೂಡ ಹೈಕಮಾಂಡ್ ನಾಯಕರ ಲೆಕ್ಕಾಚಾರ. ಹಾಗಾಗಿ ಒಂದು ಕೆಲವೊಂದು ಕ್ಷೇತ್ರಗಳಲ್ಲಿ ಬದಲಾವಣೆ ಮಾಡುವುದಕ್ಕೂ ಕೂಡ ಹೈಕಮಾಂಡ್ ಮುಂದಾಗಿದೆ. ಈಗಾಗಲೇ ಒಂದು ಕಡೆ ಚುನಾವಣೆಯ ವಿಧಾನಸಭಾ ಚುನಾವಣೆಯ ಸೋಲು, ಜೊತೆಗೆ ಎಡವಟ್ಟುಗಳು ಹೊಸ ಮುಖಗಳಿಗೆ ಮಣೆ, ಎಲ್ಲಾ ವಿಚಾರಗಳನ್ನು ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರು ಲೆಕ್ಕಾಚಾರ ಮಾಡಿ ಯಾವ ರೀತಿ ಬದಲಾವಣೆ ಮಾಡಬೇಕು, ಬದಲಾವಣೆ ಮಾಡಿದಂತ ಸಂದರ್ಭದಲ್ಲಿ ಆಯಾ ಕ್ಷೇತ್ರಗಳಲ್ಲಿ ಯಾವ ರೀತಿ ಒಂದು ಆ ಸಮಸ್ಯೆಗಳು ಎದುರಾಗುತ್ತೆ, ಅದಕ್ಕೆ ಶಮನ ಮಾಡಲಿಕ್ಕೆ ಏನೆಲ್ಲ ಪ್ಲಾನ್ ಮಾಡಬೇಕು ಅನ್ನೋದು ಕೂಡ ಒಂದ್ ರೀತಿ ಒಂದು ವರ್ಷದ ಮೊದಲೇ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರೋದು. ಯಾಕೆಂದ್ರೆ ಈಗಾಗಲೇ ಕರ್ನಾಟಕದಲ್ಲಿ ಸಾಕಷ್ಟು ಹೊಡೆತ ಬಿಡ್ತಿದೆ. ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಒಂದೇ ಬಿಜೆಪಿಗೆ ಇದ್ದಂತಹ ಒಂದು ಭದ್ರಕೋಟೆ. ಈಗ ಸ್ವಾಮಿ, ಈಗ ಬೆಳಗಾವಿ ಚೆಕ್ ಮಾಡಿದ್ರೆ ಅಲ್ಲಿ ಮಂಗಳಾ ಸುರೇಶ್ ಅಂಗಡಿ, ಬೆಂಗಳೂರು ಉತ್ತರ ಸದಾನಂದಗೌಡರು, ತುಮಕೂರಿಂದ ಬಸವರಾಜು, ಚಿಕ್ಕಬಳ್ಳಾಪುರದಿಂದ ಬಚ್ಚೇಗೌಡರು, ಕೋಲಾರ ಮುನಿಸ್ವಾಮಿ, ಕೊಪ್ಪಳ ಸಂಗಣ್ಣ ಕರಡಿ, ದಾವಣಗೆರೆ ಸಿದ್ದೇಶ್, ರಮೇಶ್ ಜಿಗಜಿಣಗಿ ಬಿಜಾಪುರದಿಂದ, ಚಾಮರಾಜನಗರ ಶ್ರೀನಿವಾಸ ಪ್ರಸಾದ್ ಅವರು, ದಕ್ಷಿಣ ಕನ್ನಡ ಕಟೀಲ್, ಉತ್ತರ ಕನ್ನಡ ಅನಂತಕುಮಾರ್ ಹೆಗಡೆ, ಇವರ ವಿಚಾರದಲ್ಲಿ ಕೋಕ್ ನೀಡಬಹುದು, ಇಂಥವರನ್ನು ಟಿಕೆಟ್ ನಿರಾಕರಿಸಬಹುದು, ಅಥವಾ ನಿಮ್ಮ ಕೆಲಸ ಇಷ್ಟು ವರ್ಷಗಳ ಕಾಲದ ನಿಮ್ಮ ಕೆಲಸ ತೃಪ್ತಿಕರವಾಗಿಲ್ಲ, ನಮ್ಮ ನಿರೀಕ್ಷೆಗೆ ತಕ್ಕಂತೆ ನೀವು ಕೆಲಸ ಮಾಡಿಲ್ಲ ಅಂಥೇಳಿ. ಅಂದರೆ ಇದೇನೆಂದರೆ ವಿಧಾನಸಭಾ ಚುನಾವಣೆಯಲ್ಲೂ ಈ ಪ್ರಯೋಗ ಆಗಿದೆ, ಮುಖ ಚೇಂಜ್ ಮಾಡಿಬಿಡೋದು, ಹೊಸಬರು ಟಿಕೆಟ್ ಕೊಟ್ಬಿಡೋದು, ಆ ಮೂಲಕ ಓ ಇವ್ರು ಯಾರೋ ಹೊಸಬರು ಬಂದ್ರೇನೋ, ಇವರೇನೋ ಬಹಳ ಕೆಲಸ ಮಾಡ್ತಾರೇನೋ ಅಂಥೇಳಿ ಜನಗಳಲ್ಲಿ ಒಂದು ಭಾವನೆಯನ್ನು ಬದಲಾಯಿಸಿ ಓಟ್ ತೆಗೆದುಕೊಳ್ಳುವ ಪ್ರಯತ್ನ, ಅದರಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅಥವಾ ಅವರು ವಿಫಲರಾಗ್ತಾರೆ ಅದು ಬೇರೆ ವಿಚಾರ. ಇದು ಎಷ್ಟು ಮಟ್ಟ ಕ್ಲಿಕ್ ಆಗಬಹುದು, ಯಾಕೆಂದರೆ ಇದು ಆಲ್ಮೋಸ್ಟ್ ಅವಕಲಾಗಕ್ಕೆ ಶುರುವಾಗಿದೆ. ಮಾಡಿದ್ರೆ ಕೆಲಸ ಮಾಡಬೇಕಾಗಿತ್ತು, ಏನೂ ಮಾಡಲಿಲ್ಲ ನಮ್ಮ ಸ್ಟೇಟ್ಗೆ. 25 ಸಂಸದರು ಅಂತಾರೆ, ಒಂದೇ ಒಂದು ನದಿ ಯೋಜನೆ ಪೂರ್ಣ ಆಗಲಿಲ್ಲ, ಕನ್ನಡದ ವಿಚಾರಕ್ಕೆ ಒಂದೇ ಒಂದು ಕೆಲಸ ನೆಟ್ಟಿಗೆ ಮಾಡಲಿಲ್ಲ ಅನ್ನೋದೊಂದು ಭಾವನೆ ಇದೆ. ಅದು ಮೇಕೆದಾಟೋ ಅಥವಾ ನೀವು ಮಹದಾಯಿ ಅಂತ ಮಾತಾಡ್ತಿರೋ ಅಥವಾ ಇನ್ಯಾವುದೇ ಯೋಜನೆಗಳಾದರೂ ಕೂಡ ದೆಹಲಿ ಹಾಗೂ ಕರ್ನಾಟಕ ಎರಡೂ ಸೇರಿ ಎರಡು ಇಂಜಿನ್ಗಳು ಮಾಡಬೇಕಾಗಿದ್ದ ಕೆಲಸದಲ್ಲಿ ಮಾಡಿಲ್ಲ ಅಂತ ಬಂದಾಗ ಕಡೆಯ ಘಳಿಗೆಯಲ್ಲಿ ಹೊಸಬರು ಟಿಕೆಟ್ ಕೊಟ್ಬಿಡ್ತೀವಿ ಅಂತ ಹೇಳಿದ್ರೆ ಇದನ್ನು ನಂಬಬೇಕಾ ಜನ ಅಂತ ಒಂದು ಬರುತ್ತೆ, ಮತ್ತು ಈ ಟ್ರಿಕ್ಸ್ ವರ್ಕ್ ಆಗುತ್ತಾ ಅಂತ ಇನ್ನೊಂದು ಪ್ರಶ್ನೆ ಬರಲ್ವಾ ಇಲ್ಲಿ ಅಂತ. ಖಂಡಿತ ರಾಮಕಾಂತ್, ಈಗಾಗಲೇ ಕಾಂಗ್ರೆಸ್ ನಾಯಕ ವಿಪಕ್ಷ ಸ್ಥಾನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇತ್ತು, ಹಾಗೂ ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ ಇರುವಂಥದ್ದು, ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳಲಾಗ್ತಾ ಇದ್ದು, ಆಗ ಕಾಂಗ್ರೆಸ್ ನಾಯಕರು ಸಾಕಷ್ಟು ಒಂದು ಆರೋಪ ಮಾಡಿದರು. ಅಂದರೆ ಈ ನಮ್ಮ ಸಂಸದರು ಮೋದಿಯವರ ಮುಂದೆ ಹೋಗಿ ಮಾತಾಡಲ್ಲ, ಯಾವುದೇ ಯೋಜನೆ ಬಂದಾಗಲೂ ಕೂಡ ನಮ್ಮ ಸಂಸದರು ಸೈಲೆಂಟ್ ಆಗಿರ್ತಾರೆ, ಇದಕ್ಕೆ ರಾಜ್ಯ ನಾಯಕರು ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಒಂದು ಆದೇಶವನ್ನು ಕೂಡ ಕೊಡ್ತಾ ಇಲ್ಲ, ಹೋಗಿ ಮಾತನಾಡಿ ಕೆಲವೊಂದು ಯೋಜನೆಗಳಿಗೆ ಸಂಬಂಧಪಟ್ಟಂತೆ, ವಿಶೇಷವಾಗಿ ಅನುದಾನಕ್ಕೆ ಸಂಬಂಧಪಟ್ಟಂತೆ ಎಲ್ಲದರಲ್ಲೂ ಕೂಡ ಸಂಸದರು ವಿಫಲರಾಗ್ತಾರೆ ಅನ್ನೋದು ಕೂಡ ಆರೋಪ ಮಾಡ್ತಾ ಇದ್ರು. ಇದು ಮೇಲ್ನೋಟಕ್ಕೂ ಕೂಡ ಸಾಬೀತಾಗಿರುವಂಥದ್ದು. ಹಾಗಾಗಿ ಈ ಬಾರಿಯ ಒಂದು ರೀತಿ ಬದಲಾವಣೆ ಅಲ್ಲಿ ಪಕ್ಷದಲ್ಲಿ ಒಂದು ರೀತಿ ವರ್ಚಸ್ಸು ಹಾಗೂ ಅಲ್ಲಿನ ಒಂದು ಅವರ ಪ್ರಭಾವ ಬಿಟ್ಟು ಹೊರತುಪಡಿಸಿದ್ರೆ ಕೆಲವೊಂದು ಬದಲಾವಣೆಗೆ ಎಲ್ಲ ಮುಂದಾಗಿರುವಂಥದ್ದು. ಅಂದ್ರೆ ಈಗಲಿಂದಲೇ ತಯಾರಿ ಮಾಡಿಕೊಂಡ್ರೆ ಇರುವಂತಹ ಒಂದು ಕಪ್ಪು ಚುಕ್ಕೆಯನ್ನು ಹೋಗ್ಲಾಡಿಸಬಹುದು ಅನ್ನೋದು ಕೂಡ ಒಂದು ರೀತಿಯ ಪ್ಲಾನ್. ಹಾಗಾಗಿ ಇರುವಂತಹ ಒಂದು ಸಮಸ್ಯೆಗಳಿಗೆ ಪರಿಹಾರ, ಜೊತೆಗೆ ಯುವಕರಿಗೆ ಆದ್ಯತೆ ಕೊಟ್ಟು ಮುಂದೆ ನಾವು ಮತ್ತೆ ಇವರಿಗೆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ನಾವು ಎಲ್ಲೋ ದೆಹಲಿ ಮಟ್ಟದಲ್ಲಿ ಇನ್ನಷ್ಟು ಪ್ರಭಾವವಾಗಿ ಹೋರಾಟ ಮಾಡ್ತೀವಿ, ಅಲ್ಲಿ ನಮ್ಮ ಸಮಸ್ಯೆ ರಾಜ್ಯದ ಸಮಸ್ಯೆಗಳನ್ನ ಎತ್ತಿಡ್ತೀವಿ ಅನ್ನೋದು ಹೇಳೋದಕ್ಕೂ ಒಂದು ರೀತಿ ಸೂಚನೆ. ಹಾಗಾಗಿ ಈಗಿರುವಂತಹ ಒಂದು ಸಮಸ್ಯೆಗಳಿಗೆ ಪರಿಹಾರ ನಾಯಕತ್ವ ಬದಲಾವಣೆ ಪಕ್ಷದಲ್ಲಿ, ಅಂದ್ರೆ ಕ್ಷೇತ್ರಗಳಲ್ಲಿ ಪಕ್ಷದ ವರ್ಚಸ್ಸು ಎಲ್ಲ ರೀತಿಯನ್ನು ನೋಡ್ತಾ ಇದ್ರೆ ಒಂದು ರೀತಿ ಬದಲಾವಣೆ ಮಾಡೋದ್ರಿಂದ ಮತ್ತೆ ಪಕ್ಷಕ್ಕೆ ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ಬಿಜೆಪಿ ಹೈಕಮಾಂಡ್ ನಾಯಕರ ಲೆಕ್ಕಾಚಾರ. ಹಾಗಾಗಿ ಕೆಲವರ ನಾಯಕರ ಒಂದು ಬದಲಾವಣೆ, ಅಂದ್ರೆ ಈಗ ನೀವು ಹೇಳಿದಂತೆ ಕೆಲವೊಂದು ವಿಚಾರಗಳಲ್ಲಿ ಸಾಕಷ್ಟು ಆ ನಾಯಕ ಸಂಸದರು ವಿಫಲ ಆಗಿದ್ದಾರೆ, ರಾಜ್ಯದ ಸಮಸ್ಯೆಗಳನ್ನ
ಎತ್ತಿ ಹಿಡಿಯೋದಕ್ಕೆ ವಿಫಲ ಆಗಿದ್ದಾರೆ. ಅದನ್ನು ಕೂಡ ಒಂದು ರೀತಿ ಆ ಸೈಡ್ ಲೈನ್ ಮಾಡಲಿದ್ದಕ್ಕೆ ಬೇರೆಯವರಿಗೆ ಒಂದು ಅವಕಾಶ ಮಾಡ್ಲಿಕ್ಕೆ ಕೊಡೋದಕ್ಕೂ ಕೂಡ ಹೈಕಮಾಂಡ್ ನಾಯಕರು ಮುಂದಾಗಿರುವಂತದ್ದು. ರಮಕಾಂತ್, ಥ್ಯಾಂಕ್ ಯು ಸ್ವಾಮಿ.